ಉದಾಹರಣೆ ಸದಸ್ಯಗಷ್ಟೇ. ಈ ರಾಜ್ಯದಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಮುಖಂಡಗಳಿದ್ದಾರೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಬಹಳ ದಿನ ದುಡಿದು ಸೋತು ಮನಸ್ಸಲ್ಲಿ ನೋವು ಮಾಡಿಕೊಂಡು ಅನೇಕರು ಪಕ್ಷವನ್ನು ಬಿಡದೇನೆ ಒಂದು ರೀತಿ ನಿರಾಸೆಯಿಂದ ಇದ್ದಾರೆ. ಹೀಗೆ ಒಂದು 2 ತಿಂಗಳಿಂದ ನೀರನ್ನ ನಾವೇ ತರಲೇಬೇಕು ಅಂತೇಳಿ ಕಾಂಗ್ರೆಸ್ ತುಂಬಾ ಹೋರಾಟ ಮಾಡಿದ್ರು. ಅದಕ್ಕೆ ಒಳ್ಳೆ ಪ್ರಚಾರನೂ ಸಿಕ್ತು. ಹಿಂದೇನಾಯ್ತು, ಯಾವ ಕಾಲದಲ್ಲಿ ಏನಾಯ್ತು, ಯಾವ ಕಾಂಗ್ರೆಸ್ ಲೀಡರ್ ಏನ್ ಮಾಡ್ದ ಅದೆಲ್ಲ ಹೇಳಕ್ ಹೋಗಲ್ಲ ನಾನು. ತಮಿಳನ್ನ ಮೇಲ್ ಕಟ್ಕೊಂಡು ನನ್ನ ಕೈಲೇ ಮಾಡಕ್ಕಾಗ್ಲಿಲ್ಲ. ಮನಮೋಹನ್ ಸಿಂಗ್ ಮಾಡಿದ್ರ, ಮೋದಿ ಮಾಡಿದ್ರ, 8 ವರ್ಷ ಆಗಿದೆ. ವಾಜಪೇಯಿ ಮಾಡಿದ್ರ, ನಾನು ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ಗೆ ಹಣ ಕೊಡಬೇಕು ತೀರ್ಮಾನ ಮಾಡಿದಾಗ ತಮಿಳುನಾಡಿನ ಮೇಜರ್ ಡ್ಯಾಮ್ ಅವಿಲ್ಲ. ಅವರು ಬಂದು ದೇವೇಗೌಡರು ಇದನ್ನ ರಾಜ್ಯಕ್ಕೆ ಬಳಸ್ಕೊಳ್ತಾರೆ. ಸ್ವಲ್ಪ ವಿರೋಧನೂ ಬಂತು, ಆದರೆ ಅದನ್ನೆಲ್ಲವನ್ನು ಸಮರ್ಥಿಸಿಕೊಂಡು 18,000 ಕೋಟಿ ಈ ರಾಜ್ಯ ನಾಟ್ ಯೂಸ್ ಬಿಕಾವೇರಿ. ಇದು ನಮ್ಮ ಮುಂದೆ ಇರೋ ಜವಾಬ್ದಾರಿ. ಅವ್ರೇನು ದೊಡ್ಡ ರಾಮನಗರದಿಂದ ಹೊರಡಬೇಕು ಮಧ್ಯ ನಿಲ್ಲಿಸಿದ್ರು. ಎಲ್ಲ ನೋಡಿದೆ, ನಾನು ನೋಡ್ತಿರ್ತೀನಿ. ಏನು ರಾಮನಗರದಿಂದೇ ಹೊರಡ್ರೆ ನೀರು ಬಂದ್ಬಿಡುತ್ತೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಸಾಗರ್, ಚನ್ನಪಟ್ಟಣ, ಕನಕಪುರ, ರಾಮನಗರ ಇಷ್ಟಕ್ಕೂ ಕಾವೇರಿ ನೀರು ಕೊಟ್ಟಿದೆ. ಕಾಂಗ್ರೆಸ್ ಕೊಡಕ್ಕಾಗೋದಿಲ್ಲ ಅಂತ 9 ಟಿಎಂಸಿನ ದೈವೇ ಚೇತು ನಾನು ಡೆಲ್ಲಿಗೆ ಹೋದೆ. ಆ 9 ಟಿಎಂಸಿ ಯಾವ ಸಾಕ್ಷಿ ಆಧಾರದ ಮೇಲೆ ಇವರು ಭಾಷಣ ಮಾಡುತ್ತೆ? ಇಪ್ಪತ್ತು ಹಣಗಟ್ಟು ಕಟ್ಬಿಟ್ಟಿದ್ದೀನಿ. ನನಗೆ ವಿಷಯ ಬಂತು. ನಾನು ಯಾರ ಬಗ್ಗೆ ಜಗುವ ಮಾತಾಡಲಿ. ಈ ಥರ ಜನಗಳಿಗೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಕಾವೇರಿ ಬೇಸಿನಲ್ಲಿ ನೀರು ಬಂದೇ ಹೋಯಿತು. 10 ದಿನ JDS ಭಾರತೀಯ ಜನತಾ ಪಾರ್ಟಿ ಏನು ಮಾಡಿದೆ? ಸಿದ್ದರಾಮಯ್ಯ ಅವ್ರು ನನ್ನ ಮನೆಗೆ ಬರಲಿಲ್ಲ, ನೀವು ಬಂದು ಉಳಿಸ್ಬೇಕು ಅಂತ. ನಾಲ್ಕು ಜನ ಕಾಂಗ್ರೆಸ್ ಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ನನ್ನ ಹೋರಾಟಕ್ಕೆ ಉಸಿರು ಎತ್ತಲಿಲ್ಲ. ಏಕಾಂಗಿ ನನ್ನ ಕಾಂಗ್ರೆಸ್ನ ರಾಜ್ಯದ ಮುಖಂಡರುಗಳಿಗೆ ಅವ್ರು ಯಾವ ಹೋರಾಟ ಮಾಡಿದ್ರು ನನ್ನ ತಕರಾರಿಲ್ಲ. ನಾನೇ ಯಾರು? ಆದರೆ ನನ್ನ ಜನಕ್ಕೆ, ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಾಸ್ತವಾಂಶ ತಿಳಿಸಿ ಈ ಪಕ್ಷ ಉಳಿಸೋಣ, ನಾವೆಲ್ಲ ಒಟ್ಟುಗೂಡಿ ಅಂತ ಹೇಳಿ ಹೋರಾಟ ಮಾಡೋದೇ ನನ್ನ ಕೆಲಸ.